ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ದೇವಕಿ. ನಾವು ಬೆಳಗ್ಗಿನ ತಿಂಡಿಗೆ ದೋಸೆಗೆಲ್ಲ ರುಬ್ಬಿಟ್ಟಿರ್ತೀವಿ ನೋಡಿ, ಅದು ದೋಸೆ ಮಾಡಿ ಉಳಿದ್ರೆ ಮಾರನೆಗೆ ಹುಳಿ ಬಂದಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೂ ಒಂದ್ಸಲ ತುಂಬ ಹುಳಿ ಇರುತ್ತೆ, ಆವಾಗ ತಿನ್ನೋದಕ್ಕೆ ಸ್ವಲ್ಪ ಅಷ್ಟು ಟೇಸ್ಟ್ ಅನಿಸೋದಿಲ್ಲ, ಮತ್ತು ದೋಸೆನಷ್ಟೇ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಂದೊಂದ್ಸಲ. ಅದಕ್ಕೆ ತರಕಾರಿ ಎಲ್ಲ ಹಾಕಿ ಯಾವ ಥರ ಒಂದು ಹೆಲ್ತಿಯಾಗಿರುವಂತಹ ತಿಂಡಿ ಮಾಡ್ಬೋದು ಅಂತ ನಾನಿವತ್ತು ತೋರಿಸ್ಕೊಡ್ತೇನೆ, ಬನ್ನಿ. ತುಂಬ ಸ್ಮೂತಾಗಿನೂ ಮತ್ತು ತರಕಾರಿ ಎಲ್ಲ ಹಾಕಿರೋದ್ರಿಂದ ಕಲರ್ಫುಲ್ ಆಗಿರುತ್ತೆ, ಜೊತೆಗೆ ಒಂದಿಷ್ಟು ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ಚೂರು ಹುಳಿ ಅಂಶ ಇರಲ್ಲ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಈ ದೋಸೆ ಹಿಟ್ಟು ಸ್ವಲ್ಪ ಹುಳಿ ಇತ್ತು, ಅದನ್ನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ಕ್ಯಾರೆಟು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತುರಿದಿರತಕ್ಕಂತಹ ಶುಂಠಿ, ಕ್ಯಾರೆಟ್ನಷ್ಟೇ ಸಣ್ಣಕ್ಕೆ ತುರ್ಕೋಬೇಕು, ಈರುಳ್ಳಿನೂ ಸಣ್ಣಕ್ಕೆ ಹೆಚ್ಕೋಬೇಕು. ಇದು ಕ್ಯಾರೆಟ್ ನಾವು ಎಷ್ಟು ಹಾಕಿದರೂ ಏನೂ ಅನಿಸೋದಿಲ್ಲ, ತರಕಾರಿ ಎಲ್ಲ ತಿಂದರೆ ಒಳ್ಳೆಯದೇ ಅಲ್ವಾ. ಶುಂಠಿನೂ ಸ್ವಲ್ಪ ತುರ್ಕೋಬೇಕು, ಅದೊಂದು ಒಳ್ಳೆ ಫ್ಲೇವರ್ ಕೊಡ್ತದೆ. ಇದನ್ನೆಲ್ಲ ಈ ದೋಸೆ ಹಿಟ್ಟಿಗೆ ಹಾಕೊಂಬಿಡಬೇಕು. ತರಕಾರಿ ನಿಮಗೆ ಆಪ್ಷನ್ ಅಲ್ಲ, ಯಾವ ತರಕಾರಿನೂ ಬೇಕಾದರೂ ಹಾಕೋಬೋದು ನಿಮಗೆ ಇಷ್ಟ ಇರುವಂಥದ್ದು. ಇದು ಹಿಟ್ಟು ಹುಳಿ ಬಂದಿರೋದಕ್ಕೆ ಹಾಕಬೇಕು ಅಂತಲೂ ಏನಿಲ್ಲ, ನಾವು ಮಾಮೂಲಿ ದೋಸೆ ಮಾಡುವಾಗ ಈ ಥರ ಹಾಕಿ ಮಾಡ್ಕೊಂಡು ತಿಂದ್ರೂ ತುಂಬ ರುಚಿಯಾಗಿರ್ತದೆ. ಇದನ್ನೆಲ್ಲ ಹಾಕಿದ ಮೇಲೆ ನಾನು ಕರಿಬೇವು ತಗೋತೀನಿ. ನಾನು ಕರಿಬೇವನ್ನ ಯಾಕೆ ಗೊತ್ತಾ, ಎಲ್ಲದಕ್ಕೂ ಕಟ್ ಮಾಡಿ ಹಾಕ್ತೀನಿ, ಇಲ್ಲಾಂದರೆ ಸಾಧಾರಣವಾಗಿ ಒಗ್ಗರಣೆಯಲ್ಲಿದ್ದ ಕರಿಬೇವನ್ನು ನಾವು ಎತ್ತಿಡುವಂಥ ಅಭ್ಯಾಸ, ಹೊಟ್ಟೆಗೆ ಹೋಗೋದೇ ಇಲ್ಲಲ್ಲ ಅದು. ಹಾಗಾಗಿ ಕರಿಬೇವನ್ನು ಸಣ್ಣಕ್ಕೆ ಹಚ್ಕೊಂಡು ಹಾಕ್ತೀನಿ. ಆಮೇಲೆ ನೀವು ಹಸಿಮೆಣಸಿನಕಾಯಿನಾದರೂ ಹಾಕ್ಬೋದು. ನಾನಿದು ಅದೇ ಗಾಂಧಾರಿ ಮೆಣಸಿನಕಾಯಿ ಪುಡಿನ ಹಾಕ್ಕೋತಾ ಇದ್ದೀನಿ. ಮತ್ತು ಇದು ಸ್ವಲ್ಪ ಹುಳಿಯಾಂಶ ಇರೋದ್ರಿಂದ ಒಂದು ಚಮಚದಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇಷ್ಟೆಲ್ಲ ಹಾಕಿದ ಮೇಲೆ ದೋಸೆ ಹಿಟ್ಟು ಏನಾಗ್ತದೆ ಗೊತ್ತಾ, ಒಂದು ಸ್ವಲ್ಪ ಗಟ್ಟಿ ಆಗ್ತದೆ. ಅದು ನಾವು ತರಕಾರಿ ಮತ್ತು ಈರುಳ್ಳಿ ಎಲ್ಲ ಹಾಕುವಾಗ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ. ಅದಕ್ಕೆ ಒಂದು ಅರ್ಧ ಚಿಕ್ಕ ಬೌಲಲ್ಲಿ ಅರ್ಧ ಬೌಲಷ್ಟು ನಾನು ರವೆ ಹಾಕ್ಕೋತಾ ಇದ್ದೀನಿ. ಚಿರೋಟಿ ರವೆನಾದರೂ ಆಗುತ್ತೆ, ಆಮೇಲೆ ಉಪ್ಪಿಟ್ಟು ರವೆನಾದರೂ ಆಗ್ತದೆ. ಅದು ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಬೆರೆಸ್ಕೊಂಬಿಡ್ಬೇಕು, ಯಾಕಂದರೆ ಅದು ರವೆನೂ ಹಾಕಿದ ಮೇಲೆ ತರಕಾರಿ ಎಲ್ಲ ಹಾಕಿದ ಮೇಲೆ ಅದರದ್ದು ಇದು ಗಟ್ಟಿ ಬರುತ್ತೆ ಹಿಟ್ಟಲ್ವಾ, ಹಾಗಾಗಿ ಸ್ವಲ್ಪ ನೀರು ಹಾಕೋಬೇಕು. ಹೆಂಚು ಕಾದ ನಂತರ ನಾನು ಇದಕ್ಕೆ ತುಪ್ಪ ತಗೊಂಡಿದ್ದೀನಿ. ಇದು ನೋಡಿ ಬಾಳೆ ಎಲೆಯ ದಂಟು, ಅದನ್ನು ಎಣ್ಣೆ ಸವರೋದಕ್ಕೆ ನಾವು ಉಪಯೋಗಿಸ್ತೀವಿ, ನೀರು ದೋಸೆ ಮಾಡುವಾಗಲೂ ಅಷ್ಟೇ. ಇದನ್ನೇ ಹಾಕಿ ಉಜ್ಜಿದ್ರೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗುತ್ತೆ. ಈ ಪ್ಲಾಸ್ಟಿಕ್ ಬಳಕೆಗಿಂತ ಇದು ಒಳ್ಳೆಯದಲ್ವಾ. ಈ ದೋಸೆ ಹಿಟ್ಟನ್ನು ನಾವು ಎಷ್ಟು ತೆಳುವು ಬೇಕಾದರೂ ಬಲಿಬೋದು, ಅಂದರೆ ಉಯ್ಬೋದು. ತುಂಬ ತೆಳುವಾಗಿ ಬರ್ತದೆ, ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ಒಂದೇ ಸಲ ರಪ್ಪ ಅಂತಂದರೆ ಸ್ವಲ್ಪ ಮಧ್ಯ ಎಲ್ಲ ಗ್ಯಾಪ್ ಬಂದುಬಿಡುತ್ತೆ. ತುಂಬ ತೆಳುವಾಗಿ ಮಾಡಿದ್ಮೇಲೆ ಒಂದು ಮುಚ್ಚಳ ಮುಚ್ಚಿಡಬೇಕು. ಅದ ನಂತರ ಒಂದು ಎರಡು ಒಂದು ನಿಮಿಷ ಬಿಟ್ಟ ಮೇಲೆ ಅದಕ್ಕೆ ತುಪ್ಪ ಮೇಲುಗಡೆಯಿಂದ ಹಾಕಬೇಕು. ಒಳ್ಳೆ ಘಮ ಘಮ ಅಂತ ಇರ್ತದೆ ನೋಡಿ, ಒಂದು ಚೂರು ಹುಳಿ ಬರೋದಿಲ್ಲ. ಅದೇ ಈ ಮಸಾಲೆ ಎಲ್ಲ ಹಾಕದೆ ನಾವು ಮಾಡಿದರೆ ಹುಳಿ ಹುಳಿ ಹೊಡಿತಾ ಇರ್ತದೆ, ಆವಾಗಲೇ ಆಗುತ್ತೆ ಓ ಇದು ದೋಸೆ ತುಂಬ ಹುಳಿ ಇದೆ ಅಂತ ಅನಿಸ್ತದೆ. ಇದು ಒಂದು ಚೂರು ಹುಳಿ ಅಂಶ ಇರೋದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾದಿದೆ, ಕೆಂಪಗೆ ಬರುತ್ತೆ ನೋಡಿ ದೋಸೆ. ನಾವು ನೀರು ದೋಸೆಗೆ ರುಬ್ಬಿಟ್ಕೊಂಡಿರುವಂಥ ಹಿಟ್ಟು ಉಳಿದ್ರೂ ಇದೇ ಥರ ಮಾಡಿ ಸಂಜೆಗೆ ಅದನ್ನು ಸ್ವಲ್ಪ ದಪ್ಪಕ್ಕೆ ಹುಯ್ದ್ರೆ ಅದು ಸ್ವಲ್ಪ ಇದೇ ಥರ ಟೇಸ್ಟ್ ಆಗಿರ್ತದೆ. ಸೊ ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಆಯಿತಾ. ಇದಕ್ಕೊಂದು ಸೈಡಿಗೆ ಚಟ್ನಿ ಇಲ್ಲಾಂದರೂ ನಡೀತದೆ, ತುಪ್ಪ ಹಾಕ್ಕೊಂಡು ತಿನ್ಬೋದು, ಯಾಕಂದರೆ ಇದರಲ್ಲಿ ಎಲ್ಲ ತರಕಾರಿನೂ ಬಿದ್ದಿರ್ತದೆ ಅಲ್ವಾ, ಮತ್ತು ಟೇಸ್ಟಿ ಇರ್ತದೆ. ಆದರೂ ಒಂದು ಸೈಡಿಗೆ ತೆಂಗಿನಕಾಯಿ ಚಟ್ನಿ ಮಾಡೋಣ ಆಯಿತಾ. ಇದಕ್ಕೆ ಎಂತ ಗೊತ್ತಾ, ನಾನು ಹುಣಸೆ ಹುಳಿ ಎಲ್ಲ ಹಾಕೋದಿಲ್ಲ, ಯಾಕೆ ಗೊತ್ತಾ, ಆಲ್ರೆಡಿ ದೋಸೆ ಹುಳಿ ಅಂಶ ಇರೋದ್ರಿಂದ ತೆಂಗಿನಕಾಯಿ ಮತ್ತು ಉಪ್ಪು ಮತ್ತು ಹಸಿಮೆಣಸಿನಕಾಯಿನಾದರೂ ಹಾಕೋಬೋದು. ನಾನಿದು ಮೆಣಸಿನಕಾಯಿ ಪುಡಿ ಹಾಕೋತಾ ಇದ್ದೀನಿ, ಮತ್ತು ಒಂದು ಚೂರಿ ಚೂರು ಶುಂಠಿ ಅಷ್ಟೇ, ಬೇರೆ ಎಲ್ಲ ಇನ್ನೇನು ಹೆಚ್ಚಿಗೆ ಬೇಡ. ಇದನ್ನೆಲ್ಲ ರುಬ್ಬಿಕೊಂಡು ಒಂದು ಒಗ್ಗರಣೆ ಮಾಡಿಬಿಡೋದು. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ಒಂದು ಒಗ್ಗರಣೆ ಮಾಡಿ ಈ ಚಟ್ನಿಗೆ ಹಾಕ್ಕೊಂಡ್ರೆ ಅಲ್ಲಿ ದೋಸೆಗೂ ಈ ಚಟ್ನಿಗೂ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಮತ್ತು ನಾವು ಪುನಃ ಚಟ್ನಿಗೆ ಹುಳಿ ಹಾಕಿದರೆ ಅದು ಎರಡೂ ಸ್ವಲ್ಪ ಹುಳಿ ಹೊಡಿತಾ ಇರ್ತದೆ ನೋಡಿ. ಒಂದು ಒಳ್ಳೆಯ ರುಚಿಯಾದ ದೋಸೆ ರೆಡಿಯಾಗ್ತದೆ. ನಾನಿವತ್ತು ಮಾಡಿರುವಂತಹ ಈ ದೋಸೆ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮದು ಏನೇ ಅಭಿಪ್ರಾಯ ಇದ್ದರೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.